ನಮಸ್ತೆ ಶ್ರೀ ಪರಮಕರುಣ ಪರಂಜ್ಯೋತಿಯ ಪವಾಡ ನಾನು ಒಡಿಶಾದ ತಲ್ಚೇರ್ನ ರೀಟಾರಾಣಿ ದಾಸ್ ನಾನು ಒಬ್ಬಳು ಸಮಾಜ ಸೇವಕಿ ಹಾಗೂ ರಾಜಕಾರಣಿ ಇವು ಸಮಾಜದಲ್ಲಿ ಉನ್ನತ ಹುದ್ದೆಗಳಾಗಿದ್ದರೂ ಹಣ ಸಂಪಾದಿಸಲು ಹಲವು ಮಾರ್ಗಗಳಿದ್ದರೂ ನನಗೆ ಇನ್ನೂ ಆರ್ಥಿಕ ಸಮಸ್ಯೆಗಳಿದ್ದವು ನನ್ನ ಅವಶ್ಯಕತೆಗಳನ್ನು ಪೂರೈಸಲು ಇತರರಿಂದ ಸಹಾಯವನ್ನು ತೆಗೆದುಕೊಳ್ಳಬೇಕಾಗಿತ್ತು ವೃತ್ತಿ ಜೀವನದಲ್ಲಿ ನನಗೆ ಸಹಾಯ ಮಾಡಿದ ಮತ್ತು ಮಾರ್ಗದರ್ಶನ ನೀಡಿದ ಅನೇಕ ಜನರು ಪರಿಚಯವಾಗಿದ್ದರು ಆದರೆ ಯಾವುದೋ ಕಾರಣದಿಂದ ಅವರು ನನ್ನಿಂದ ದೂರವಾಗಿದ್ದರೆ ಅಥವಾ ಸಂಬಂಧದಲ್ಲಿ ಯಾವುದೇ ಕಹಿಯು ಉಂಟಾದರೆ ನನ್ನೊಳಗೆ ಒಂಟಿತನವನ್ನು ಅನುಭವಿಸುತ್ತಿದ್ದೆ ನೋವಿನಿಂದ ತುಂಬಿದ್ದೆ ಜನರನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ನನ್ನ ಬಾಂಧವ್ಯಗಳಲ್ಲಿ ಪ್ರೀತಿಯನ್ನು ನಿರಂತರವಾಗಿ ಹುಡುಕುತ್ತಾ ಹೋರಾಡಬೇಕಿತ್ತು ನನ್ನೊಳಗೆ ಕೋಪ ಹೋಲಿಸುವಿಕೆ ಮತ್ತು ಅಪರಾಧಿ ಭಾವನೆ ಇತ್ತು ಶಾಂತಿ ಮತ್ತು ಸಂತೋಷವಿರಲಿಲ್ಲ ಜೀವನ ನನಗೆ ಹೊರೆಯಂತಾಗಿತ್ತು ಆದಾಗ್ಯೂ ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞ ಮತ್ತು ಇತರ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನವು ಬದಲಾಗಿದೆ ಮನಸ್ಸು ನಿಶಬ್ದವಾಗಿದೆ ಕೋಪ ನೋವು ಹೋಲಿಸುವಿಕೆ ಮತ್ತು ಅಪರಾಧಿ ಮನೋಭಾವವು ಹೊರಟು ಹೋಗಿದೆ ಜನರನ್ನು ಅವರು ಇರುವಂತೆಯೇ ಸ್ವೀಕರಿಸಲು ಸಮರ್ಥಳಾಗಿದ್ದೇನೆ ಜನರೊಂದಿಗೆ ನನ್ನ ಸಂಬಂಧವು ಸುಂದರವಾಗಿದೆ ನಾನು ಇತರರನ್ನು ಪ್ರೀತಿಸುತ್ತೇನೆ ನನ್ನೊಳಗೆ ಸಂತೋಷ ಮತ್ತು ಶಾಂತಿ ಇದೆ ಶ್ರೀ ಪರಮಕರುಣ ಪರಂಜ್ಯೋತಿಯವರೊಂದಿಗಿನ ನನ್ನ ಬಂಧವು ಬಲಗೊಂಡಿದೆ ಅವರ ದೈವಿಕ ಉಪಸ್ಥಿತಿಯನ್ನು ನಾನು ಅನುಭವಿಸುತ್ತೇನೆ ಅವರ ಕೃಪೆಯಿಂದ ನನ್ನ ಜೀವನದಲ್ಲಿ ಪವಾಡಗಳು ನಡೆಯುತ್ತಿವೆ ನನ್ನ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿದೆ ನಾನು ಡೈರಿ ಸಂಸ್ಥೆಯನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದೇನೆ ಫೈಬರ್ ಯೋಜನೆಯನ್ನು ಸಹ ಪ್ರಾರಂಭಿಸಿದ್ದೇನೆ ಇದು ನನಗೆ ಉತ್ತಮ ಆದಾಯವನ್ನು ನೀಡುತ್ತಿದೆ ಹೆಸರು ಮತ್ತು ಖ್ಯಾತಿಯನ್ನೂ ಗಳಿಸಿಕೊಂಡಿದ್ದೇನೆ ನನ್ನ ಹೃದಯವು ವಿಕಸಿತಗೊಂಡಿದೆ ನನ್ನಲ್ಲಿ ಇತರರ ಬಗ್ಗೆ ಕೃತಜ್ಞತೆ ಹಾಗೂ ಸಹಾನುಭೂತಿಯು ತುಂಬಿದೆ ಜನರು ಸಸ್ಯಗಳು ಮತ್ತು ಪ್ರಾಣಿಗಳೊಂದಿಗೆ ಅನುಬಂಧವನ್ನು ಅನುಭವಿಸುತ್ತಿದ್ದೇನೆ ನನ್ನ ಜೀವನದಲ್ಲಿ ಇಂತಹ ಮಹತ್ತರವಾದ ಬದಲಾವಣೆಗಳಿಗೆ ಕಾರಣಕರ್ತರಾದ ನನ್ನ ಪ್ರೀತಿಯ ಶ್ರೀ ಪರಮಕರುಣ ಪರಂಜ್ಯೋತಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸಾಕಷ್ಟು ಪದಗಳಿಲ್ಲ